ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಸಿಪ್ಲಾ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ 10,000 ಜನರಿಗೆ ಉಚಿತ ಬೃಹತ್ ಕೋವಿಡ್ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪರವರು. ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸಿಪ್ಲಾ ಫೌಂಡೇಶನ್ ವತಿಯಿಂದ ಪಿಪಿ ಕಿಟ್ ಸೇರಿದಂತೆ ಇನ್ನಿತರ ಸುರಕ್ಷತೆ ಕಿಟ್ಗಳನ್ನು ವೈದ್ಯರಿಗೆ ಹಸ್ತಾಂತರ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಎಂ ಕೃಷ್ಣಪ್ಪರವರು ಮಾತನಾಡಿ, ಸಿಪ್ಲಾ ಫೌಂಡೇಶನ್ ವತಿಯಿಂದ 10,000 ಜನರಿಗೆ ಉಚಿತ ಕೋವಿಡ್ ಲಸಿಕಾ ಅಭಿಯಾನ ಆಯೋಜಿಸಲಾಗಿದೆ. ಸುಮಾರು 7 ದಿನಗಳ ಕಾಲ ಮೊದಲನೇ ಡೋಸ್ ನೀಡಲಾಗುತ್ತದೆ. ಜಿಗಣಿ ಭಾಗದ ಸಾರ್ವಜನಿಕರು ತಪ್ಪದೇ ಎಲ್ಲರೂ ಕೋವಿಡ್ ಲಸಿಕೆಯನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಿಪ್ಲಾ ಫೌಂಡೇಶನ್ನ ಡಾನಿಯಲ್ ಆಡ್ರೋ, ವೀರೇಂದ್ರ ಸಿಂಗ್, ಭಾಸ್ಕರ್, ದೇಶ್ ರಾಜ್, ಸತ್ವ ಕಂಪನಿಯ ವೈಕುಂಠ ಪ್ರಸಾದ್, ವೈದ್ಯಾಧಿಕಾರಿಗಳಾದ ವಿನಯ್, ಲತಾ, ಡಿವೈಎಸ್ಪಿ ಮಲ್ಲೇಶ್, ಜಿಗಣಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಶೇಖರ್, ಪುರಸಭೆ ಸಿಒ ಅಮರ್ನಾಥ್, ಮುಖಂಡರಾದ ನೊಸೆನೂರು ರಾಜಶೇಖರ್ ರೆಡ್ಡಿ ಮತ್ತು ಗ್ರಾಮಸ್ಥರು ಹಾಜರಿದ್ದರು.
ಇವತ್ತು ಬಹಳ ವಿಶೇಷವಾಗಿ ಜಿಗಣಿ ಹೋಬಳಿಯಲ್ಲಿ ನಮ್ಮ ಅಧಿಕಾರಿಗಳು ಬಹಳ ಶ್ರದ್ಧೆಯಿಂದ ಸಿಪ್ಸರ್ ಕಂಪನಿಯನ್ನು ಭೇಟಿ ಮಾಡಿ DHO ಮಹೇಶ್ ಅವರು, ವಿನಯ್ ಅವರು, ಡಾಕ್ಟರ್ ಲತಾ ಅವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ನಮ್ಮ ಮುಖಂಡರೆಲ್ಲರೂ ಸೇರಿ ಸಿಪ್ಲರ್ ಕಂಪನಿಯನ್ನು ಭೇಟಿ ಮಾಡಿ ಒಂದು ದಿನ ಜಿಗಣಿ ಹೋಬಳಿಯಲ್ಲಿ ಭಾಳ ಕಾರ್ಮಿಕ ವರ್ಗ ಸುತ್ತಮುತ್ತಲಿನ ಬೇರೆ ರಾಜ್ಯದಿಂದ ಬಂದಂಥ ಎಲ್ಲ ಕಾರ್ಮಿಕ ವರ್ಗದವರು ಇದ್ದಾರೆ. ಅವ್ರಿಗೆ ಸಿಪ್ಲಾ ಕಂಪ್ನಿಯವರು ಒಂದು 10,000 ಲಸಿಕೆಯನ್ನು ಮೊದಲನೇ ಡೋಸ್ ಆಗಿ ಕೊಟ್ಟಿದ್ದಾರೆ ಮತ್ತು ಸ್ಯಾನಿಟೈಸರನ್ನು ಕೊಟ್ಟಿದ್ದಾರೆ. ಭಾಳ ಯಶಸ್ವಿಯಾಗಿ ಸಹಕಾರವನ್ನು ಮಾಡ್ತಿದ್ದಾರೆ. ನಿಮ್ಮ ಮುಖಾಂತರ ನಾನು ಆಲ್ರೆಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಮೊದಲನೇ ಡೋಸು ಕೊಡ್ತಾ ಇದ್ದೀರ, ಎರಡನೇ ಡೋಸು ನೀನು 10,000 ಕೊಡಿ ಅಂತ ಕೇಳ್ಕೊತ ಇದ್ದೆ. ಸರ್, ಪ್ರಮುಖವಾಗಿ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ ಹೆಸರು ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು, ನಿಮ್ಮ ನಿಲುವು ಏನು ಸರ್? ನಾನು ಎಲ್ಲಾನ ಊಟ ಮಾಡುವಾಗ ಅನ್ನಪೂರ್ಣೇಶ್ವರಿನ ನೆನೆಸ್ಕೊಳ್ತೀನಿ. ಎಲ್ಲಿ ಊಟ ಮಾಡೋದು ಅನ್ನಪೂರ್ಣೇಶ್ವರ ಬಿಜೆಪಿ ಪಕ್ಷದ ಸಂಸ್ಕೃತಿ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ನೀಡಿದ್ದಾರೆ. ನಿನ್ನೆ ನಾನು ನೋಡಲಿಲ್ಲ, ಟಿವಿ ನೋಡಿದ್ಮೇಲೆ ನಿಮ್ಗೆ ಒಳ್ಳೆ ಉತ್ತರ. ಮತ್ತೆ ಮಕ್ಕಳ ಪ್ರಾರಂಭದ ಬಗ್ಗೆ ಈಗಾಗಲೇ ಮಕ್ಕಳು ಶಾಲೆಗೆ ಬರ್ಬೋದು ಅಂತ ಸರ್ಕಾರ ಆದೇಶ ಮಾಡ್ತದೆ, ಅದ್ರ ಬಗ್ಗೆ ನಿಮ್ಮ ಇದರಲ್ಲಿ ಇವತ್ತಿನ ದಿನ ಯಾರು ನಮಗೆ ಸಲಹೆ ತಜ್ಞರಿದ್ದಾರೆ, ತಜ್ಞರು ಏನು ಹೇಳ್ತಾರೋ ಅದ್ರ ಮುಖಾಂತರ ಶಾಲೆಗಳನ್ನ ಸರ್ಕಾರದ ವತಿಯಿಂದ ಒಳ್ಳೆ ರೀತಿಯಲ್ಲಿ ಯಶಸ್ವಿಯನ್ನು ಮಾಡ್ತಾರೆ. ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯಲ್ಲಿ ನಮ್ಮ ದೇಶದ ನಾನಾ ಭಾಗಗಳಿಂದ ಲಕ್ಷಾಂತರ ಮಂದಿ ಬಂದು ಇಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಈ ಒಂದು ಮನಗಂಡ ಈ ಭಾಗದ ಜನಪ್ರಿಯ ಶಾಸಕರು, ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಪ್ಪನವರು ಸಿಪ್ಲಾ ಕಂಪನಿಯ ಸಹಯೋಗದೊಂದಿಗೆ ಸುಮಾರು ಒಂದು 10,000 ಹೆಚ್ಚು ಲಸಿಕೆಗಳನ್ನು ಇವತ್ತು ಉಚಿತವಾಗಿ ಏನಂತ ಈ ಕಾರ್ಮಿಕ ವರ್ಗಕ್ಕೆ ನೀಡ್ತಾ ಇದ್ದಾರೆ. ಈ ಭಾಗದ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪನವರು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ PHOಗಳಿಗೂ ಸಹ ಲಸಿಕೆಗಳನ್ನು ಅತಿ ಹೆಚ್ಚುವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳ ಒಂದು ಸಹಾಯದೊಂದಿಗೆ ಪ್ರತಿಯೊಬ್ಬರಿಗೂ ಸಹ ಒಬ್ಬ ಪ್ರತಿಯೊಬ್ಬ ಕಾರ್ಮಿಕರಿಗೂ ಸಹ ಲಸಿಕೆಯನ್ನು ತರಿಸ್ಕೊಡ್ಲಿದ್ದಕ್ಕೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಈ ಭಾಗದ ಪರವಾಗಿ ಶಾಸಕರಾದ ಕೃಷ್ಣಪ್ಪನವರಿಗೆ ಅಭಿನಂದನೆ ಸಲ್ಲಿಸ್ತೇವೆ.